ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಶುಭ ಸಂದರ್ಭದಲ್ಲಿ ನಾಗರ ಚೌತಿ, ನಾಗರ ಪಂಚಮಿ ಬರ್ತಾ ಇದೆ. ನಿಮಗೆಲ್ಲರಿಗೂ ಕೂಡ ಗೊತ್ತು, ಗರುಡ ಪಂಚಮಿ ಅಂದರೆ ಅಣ್ಣ ತಮ್ಮಂದರ ಬಾಂಧವ್ಯವನ್ನು ವೃದ್ಧಿ ಮಾಡುವಂಥದ್ದು. ಹಾಗೆ ತನ್ನಿರೆ ಹಾಲ ತನಿ ಎರೆಯೋಣ ಅಂತ ಹೇಳ್ತಾರೆ. ನಾಗನಿಗೆ ಇವತ್ತು ತನಿ ಎರೆಯುವಂತಹ ಒಂದು ಇವತ್ತು ಮತ್ತು ನಾಳೆ ವಿಶೇಷವಾಗಿರುವಂತಹ ದಿನ. ಈ ಸಂದರ್ಭದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಏನಪ್ಪ ಅಂತಂದರೆ, ಮನೆಯಲ್ಲಿರುವಂತಹ ನೋವು ಎಲ್ಲ ಸಂಕಟಗಳು ನಿವಾರಣೆ ಆಗಬೇಕು. ಇದಕ್ಕೆ ನಾಗನ ಆಶೀರ್ವಾದ ಬಹಳ ಮುಖ್ಯ. ನಾನು ಸಾಕಷ್ಟು ಜನಕ್ಕೆ ಪರಿಹಾರ ಕೂಡ ಹೇಳ್ಕೊಟ್ಟಿದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ, ಹಾಲು ಬೆಲ್ಲ ಮತ್ತು ಭತ್ತದ ಅರಳನ್ನು ತಗೊಂಡು ಹೋಗಿ ನೈವೇದ್ಯ ಮಾಡಿಕೊಂಡು ಅದನ್ನು ಸ್ವೀಕಾರ ಮಾಡಿ ಅಂತ. ನಾಗನ ಒಂದು ಕಟ್ಟೆಗೆ ಹೋಗ್ತೀರಿ, ಅರಳಿ ಕಟ್ಟೆಗೆ ಹೋಗ್ತೀರಿ, ಅಲ್ಲಿ ಏನು ಮಾಡ್ತೀರಿ ಅನ್ನೋ ಮಿಸ್ಟೇಕ್ಸ್ ಏನು ಮಾಡ್ತೀರಿ ಅನ್ನೋದನ್ನು ಹೇಳ್ತೀನಿ. ಇದನ್ನು ನೀವು ಮಾಡ್ತೀರಾ ಇದ್ರೆ ತುಂಬ ಸಂತೋಷ, ಮಾಡೋದಾದರೆ ಅದನ್ನು ತಿದ್ಕೊಳ್ಳಿ. ಹೋಗ್ತೀರಿ, ಒಂದು ತಮಗೆ ನೀರು ಸುರಿತೀರಿ, ಒಂದು ತಮಗೆ ಹಾಲು ಹಾಕ್ತೀರಿ, ಮತ್ತು ಅದರ ಮೇಲೆ ನಿಮ್ಮ ಅರಿಶಿನ ಕುಂಕುಮ ಏನು ತಂದಿರ್ತೀರಿ ಅದನ್ನು ಎರಚಿಬಿಡ್ತೀರಿ, ಆಮೇಲೆ ಎರಡು ದೀಪ ಹಚ್ಚಿ ನಮಸ್ಕಾರ ಹಾಕ್ಬಿಟ್ಟು ಬಂದ್ಬಿಡ್ತೀರಿ. ತನಿ ಎರೆಯೋದು ಅಂತಂದ್ರೆ ಏನು ಅಂದರೆ, ಹಾಲಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅಭಿಷೇಕವನ್ನು ಮಾಡಿ ಅದರ ತೀರ್ಥವನ್ನು ನೀವು ತಗೊಳ್ಬೇಕು. ಅದಾದ ನಂತರ ಶುದ್ಧಿ ಮಾಡಿ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಅದಾದ ಮೇಲೆ ಆ ನಾಗನಿಗೆ ನೈವೇದ್ಯ ಏನು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ತಂಬಿಟ್ಟು ಅಂತ ಹೇಳಿ ಮಾಡ್ತಾರೆ, ಕೆಲವರು ಬೆಲ್ಲದ ಒಂದು ಪಾಕವನ್ನು ಮಾಡಿ ತೊಗೊಂಡು ಹೋಗ್ತಾರೆ. ಅವರವರ ಶಕ್ತಿಯಾನುಸಾರ, ಅವರವರ ನಿಯಮಾನುಸಾರ ಅದನ್ನು ಮಾಡ್ತೀರಿ. ಬಹಳ ಮುಖ್ಯವಾಗಿ ನಾಗನಿಗೆ ಬೇಕಾಗಿರುವಂಥದ್ದು ಈ ಹಾಲು ಬೆಲ್ಲ ಮತ್ತು ಭತ್ತದ ಅರಳು. ಅದನ್ನು ನೈವೇದ್ಯ ಮಾಡಿದ್ರೆ ನಾಗ ಬಹಳ ಶಾಂತನಾಗ್ತಾನೆ, ಬಹಳ ತೃಪ್ತನಾಗ್ತಾನೆ. ಹಾಗೆ ನೀವು ಅಭಿಷೇಕ ಮಾಡಿ ಆ ಕಸ ರೀತಿಯಲ್ಲಿ ಮಾಡಿದ್ರೆ ಅವನಿಗೆ ಹೇಗಂದ್ರೆ ಹಾಗೆ ಅರಿಶಿನ ಕುಂಕುಮ ಎರಚೋದು. ಕೆಲವರು ಪ್ಯಾಕೆಟ್ ಹಾಲು ತಂದ್ಬಿಟ್ಟು ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟು ಹೀಗೆ ಸುರಿತೀರಿ ನಾಗನ ಕಲ್ಲಿನ ಮೇಲೆ. ಒಂದು ಹೇಳ್ತೀನಿ ಕೇಳಿ, ನಾಗರ ಕಲ್ಲು ಏನು ಅಂತಂದರೆ, ನಮಗೆ ಎಷ್ಟು ವರವನ್ನು ಕೊಡ್ತಾನೋ ಅಷ್ಟೇ ಶಾಪವನ್ನು ಕೊಡೋ ಶಕ್ತಿ ಕೂಡ ನಾಗರ ಕಲ್ಲಿಗಿರುತ್ತೆ. ನಾಗನ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ, ಆ ಮೂರು ಶಿಲೆ ಅದರ ಅರ್ಥ ಏನು ಅನ್ನೋದೆಲ್ಲ ಮುಂದಿನ ದಿನದಲ್ಲಿ ತಿಳಿಸ್ತೀನಿ. ಈ ನಾಗರ ಚೌತಿ, ನಾಗರ ಪಂಚಮಿಯಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿ ಹುತ್ತಕ್ಕೆ ಹಾಲು ಹಾಕಬೇಕು ಅಂತ ಹೇಳ್ತಾರೆ. ನಮ್ಮ ಹತ್ರ ಇವಾಗ ಬೆಂಗಳೂರು ಸುತ್ತಮುತ್ತ ಎಲ್ಲೂ ಹುತ್ತ ಇಲ್ಲ. ಊರಲ್ಲಿರೋಂಥವ್ರು, ಜಮೀನುಗಳಲ್ಲಿ ಹುತ್ತ ಇರೋವಂಥವ್ರು ಹಾಲು ತುಪ್ಪವನ್ನು ತೊಗೊಂಡು ಹೋಗಿ ಹಾಕಿ. ಮಂತ್ರಾಕ್ಷತೆಯನ್ನು ಹುತ್ತದ ಮೇಲೆ ಹಾಕಬೇಡಿ. ಮಂತ್ರಾಕ್ಷತೆ ಯಾವುದೇ ಕಾರಣಕ್ಕೂ ಹುತ್ತದ ಮೇಲೆ ಹಾಕಬೇಡಿ. ಹಾಲು ತುಪ್ಪವನ್ನು ಹಾಕಿ, ಹಾಗೆ ಹಾಲು ಬೆಲ್ಲ ಭತ್ತದ ಅರಳನ್ನು ನೈವೇದ್ಯ ಮಾಡಿ. ಮನೆಯಲ್ಲಿ ಅಶಾಂತಿ ವಾತಾವರಣ ದೂರ ಆಗುತ್ತೆ. ಮನೆಯಲ್ಲಿ ನಾಗರಾಜನ ಕೃಪೆಯಿಂದ ಚರ್ಮ ವ್ಯಾಧಿಗಳಾಗಿರಲಿ ಅಥವಾ ಕಿಡ್ನಿ ಪ್ರಾಬ್ಲಮ್ ಆಗಿರಲಿ, ಇಂತಹ ಸಮಸ್ಯೆಗಳು ದೂರ ಆಗುತ್ತೆ. ಜೊತೆಗೆ ನಮ್ಮ ಐಶ್ವರ್ಯವನ್ನು ರಕ್ಷಣೆ ಮಾಡೋದಕ್ಕೆ, ನಮ್ಮಲ್ಲಿರೋಂತಹ ಯಾವುದೇ ಸಿರಿ ಸಂಪದವಾಗಲಿ, ಅದು ಶಾಂತಿಯಾಗಲಿ, ನೆಮ್ಮದಿಯಾಗಲಿ, ಅಥವಾ ಒಡವೆ ವಸ್ತ್ರಗಳಾಗಲಿ, ಮನೆಗಳಾಗಲಿ, ಜಮೀನುಗಳಾಗಲಿ ರಕ್ಷಣೆ ಮಾಡೋದಕ್ಕೆ ನಾಗರಾಜನ ಆಶೀರ್ವಾದ ಬಹಳ ಮುಖ್ಯವಾಗಿರುತ್ತೆ. ಅದರಿಂದ ನಾಗರ ಚೌತಿ ಮತ್ತು ನಾಗರ ಪಂಚಮಿಯಲ್ಲಿ ನೀವು ಅನುಸರಿಸಬೇಕಾದಂತಹ ನಿಯಮ, ಬರೀ ಹೋಗಿ ಅಭಿಷೇಕ ಮಾಡಿಬರೋದಲ್ಲ, ನೈವೇದ್ಯವನ್ನು ಇಡಿ, ಬಾಳೆಹಣ್ಣಿಟ್ಟೆ, ಚೇಪೆ ಹಣ್ಣಿಟ್ಟೆ ಅನ್ನೋದಲ್ಲ, ಹಾಲು ಬೆಲ್ಲ ಭತ್ತದ ಅರಳನ್ನು ನೈವೇದ್ಯ ಮಾಡಿ ಅದನ್ನು ನೀವು ಸ್ವೀಕಾರ ಮಾಡಿ ಎಲ್ಲರಿಗೂ ಕೂಡ ಮಂಗಳವಾಗುತ್ತೆ ಅಂತ ಹೇಳಿ ಈ ನಾಗರ ಚೌತಿ ಮತ್ತು ನಾಗರ ಪಂಚಮಿಯ
ಶುಭ ಕಾಮನೆಗಳನ್ನು ಎಲ್ಲರಿಗೂ ಪ್ರಾರ್ಥಿಸ್ತಾ ಇವತ್ತಿನ ಸಂಚಿಕೆಗೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.